ರಾತ್ರೋರಾತ್ರಿ ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆಯಾಗಿದೆ. ಸೆಕೆಂಡ್ ಲಿಸ್ಟ್ನಲ್ಲಿ 23 ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ. ಇದು ಕೂಡ ಅಷ್ಟೇ ಹೊಸ ಪ್ರಯೋಗ, ಹಲವು ಅನಿರೀಕ್ಷಿತವಾದಂತಹ ಬದಲಾವಣೆಗಳಾಗಿದೆ, ಖಂಡಿತವಾಗಲೂ ಆಗಿದೆ, ಯಾರ ಊಹೆಗೂ ಕೂಡ ಇರಲಿಲ್ಲ ಹೀಗಾಗುತ್ತೆ ಅಂತ. ಯಾಕಂದ್ರೆ ಪಟ್ಟಿ ನೋಡ್ತಾ ಇದೀವಲ್ವ ನಾವು, ನೋಡಿ ಎರಡನೇ ಪಟ್ಟಿಲಿ 23 ಹೆಸರಿರೋದು, ಅದರಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ. 7 ಹಾಲಿ ಶಾಸಕರಿಗೆ ಬಿಜೆಪಿ ಹೈಕಮಾಂಡ್ ಕೋ ಕೊಟ್ಟಿದೆ. 12 ಕ್ಷೇತ್ರಗಳಲ್ಲಿ ಘೋಷಣೆಗಳು ಮಾತ್ರ ಬಾಕಿ ಇದೆ, ಅದರಲ್ಲಿ ಇನ್ನೂ 6 ಜನ ಇದ್ದಾರೆ ಸಿಟ್ಟಿಂಗ್. ಕುತೂಹಲ ಅಂತಂದ್ರೆ ಯಾರಿಗೆ ಟಿಕೆಟ್ ಮಿಸ್ ಆಗ್ಬೋದು ಅನ್ನೋದೇ, ಅವ್ರವ್ರಿಗೆ ನಂಬಿಕೆ ಇರೋದಿಲ್ಲ ಹಾಲಿ ಎಂಎಲ್ಎಗಳಿಗೆ ಟಿಕೆಟ್ ಮಿಸ್ ಆಗ್ಬೋದು ನನಗೆ ಅಂತ ಅವರೇ ಚರ್ಚೆ ಮಾಡ್ತಾ ಇದ್ರು. ಟೋಟ್ಲಿ ಈಗ 224 ಕ್ಷೇತ್ರಗಳ ಪೈಕಿ 212 ಕ್ಷೇತ್ರಗಳ ಟಿಕೆಟ್ ಘೋಷಣೆ ಆಯಿತು. ದೇವರಹಿಪ್ಪರಿಗೆ ಸೋಮನಗೌಡ ಪಾಟೀಲ್, ಬಸವನ ಬಾಗೇವಾಡಿ ಎಸ್ ಕೆ ಬೆಳ್ಳುಬ್ಬಿ ಕೊನೆ ಕ್ಷಣದಲ್ಲಿ ಟಿಕೆಟ್ ಸಿಕ್ತವ್ರಿಗೆ, ಇಂಡಿ ಕಾಸಾಗೌಡ ಬಿರಾದರ್ ಪ್ರಬಲವಾದಂಥ ಆಕಾಂಕ್ಷಿ, ಗುರು ಮಿಟ್ಕಲ್ನಿಂದ ಲಲಿತಾ ಆನಾಪುರ್ ಅವರಿಗೆ ನೋಡಿ ಮತ್ತೊಂದು ಮಹಿಳೆಗೆ ಇಲ್ಲಿ ಮಣೆ ಹಾಕಲಾಗಿದೆ. ಬೀದರ್ನಿಂದ ಈಶ್ವರ್ ಸಿಂಗ್ ಠಾಕೂರ್ ಅವರು ಕಣಕ್ಕಿಳಿದಾ ಇದ್ದಾರೆ. ಪ್ರಕಾಶ್ ಖಂಡ್ರೆ ಅವರು ಬಾಲ್ಕಿಯಿಂದ, ಅಲ್ಲಿ ಗಂಗಾವತಿ ನೋಡಿ ಪರಣ್ಣ ಮುನವಳ್ಳಿ ಟಿಕೆಟ್ ಸಿಗಲ್ಲ ಅಂತಿತ್ತು, ಬಟ್ ಫೈನಲಿ ಅವರಿಗೆ ನಾಗರಾಜ್ ಛಬ್ಬಿ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದರು, ಲಾಡ್ಗೆ ಟಿಕೆಟ್ ಸಿಕ್ಕಿದ್ದಕ್ಕೆ. ಹಾನಗಲ್ ಶಿವರಾಜ್ ಸಜ್ಜನ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಳಿಗೆ ರೆಡಿಯಾಗಿದ್ದಾರೆ, ಬೈ ಎಲೆಕ್ಷನ್ ಸೋತರು. ಹಾವೇರಿ ಗವಿಸಿದ್ದಪ್ಪ ದಾಮಣ್ಣವರ್ ಇದು ಹೊಸ ಹೆಸರು, ಅಚ್ಚರಿ ಆಯ್ಕೆ. ಹರಪನಹಳ್ಳಿ ಕರುಣಾಕರ್ ರೆಡ್ಡಿ ಅವರೇ ಈಗ ನೆಕ್ಸ್ಟು, ಅದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ದಾವಣಗೆರೆ ಉತ್ತರ ಲೋಕಿಕೆರೆ ನಾಗರಾಜ್, ಅಲ್ಲಿ ರವೀಂದ್ರನಾಥ್ ಇದ್ದರು ಅವರು ಹಿಂದೆ ಸರಿದ್ರು. ದಾವಣಗೆರೆ ದಕ್ಷಿಣ ಅಜಯ್ ಕುಮಾರ್ಗೆ ಮತ್ತೆ ಮಣೆ ಹಾಕಲಾಗಿದೆ. ಮಾಯಿಕೊಂಡ ಪ್ರೊಫೆಸರ್ ಲಿಂಗಣ್ಣ ಇದ್ದರು, ಈಗ ಹೊಸ ಮುಖ ಬಸವರಾಜ್ ನಾಯಕ್ ಅವ್ರಿಗೆ. ಚನ್ನಗಿರಿಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರಿಗೆ, ಅವ್ರ ಕುಟುಂಬಕ್ಕೂ ಇಲ್ಲ ಅವ್ರಿಗೂ ಇಲ್ಲ, ಶಿವಕುಮಾರ್ ನಾಯಕ್ ಮಣೆ ಹಾಕಲಾಗಿದೆ. ನೋಡಿ ಬೈಂದೂರು ಗುರುರಾಜ್ ಗಂಟಿಹೊಳೆ RSS ಹಿನ್ನೆಲೆ ಉಳ್ಳಂಥವರು. ಮೂಡಿಗೆರೆ ಎರಡು ಬಾರಿ ಟಿಕೆಟ್ ಮಿಸ್ ಆಗಿತ್ತು, ದೀಪಕ್ ದೊಡ್ಡಯ್ಯ ಅವ್ರಿಗೆ ಮಣೆ ಹಾಕಲಾಗಿದೆ. ಗುಬ್ಬಿಯಿಂದ ಅಚ್ಚರಿ ಅಭ್ಯರ್ಥಿ ದಿಲೀಪ್ ಕುಮಾರ್, ಅಲ್ಲಿ ಅರುಣ್ ಸೋಮಣ್ಣಗೆ ಟಿಕೆಟ್ ಕೇಳಿದರು ವಿ ಸೋಮಣ್ಣ ಅವರು. ಶಿಡ್ಲಘಟ್ಟ ಕೂಡ ಅಷ್ಟೇ, ರಾಮಚಂದ್ರ ಕೊಡಗೆ ಅಲ್ಲಿ ಮಣೆ ಹಾಕಲಾಗಿದೆ. KGF ನೋಡಿ ಅಶ್ವಿನಿ ಸಂಪಂಗೆ, ಅಲ್ಲಿ ರೂಪಾ ಶಶಿಧರ್ ಇದ್ದಾರೆ, ಅವ್ರಿಗೆ ಮಹಿಳಾ ಅಭ್ಯರ್ಥಿನ ಕಣಕ್ಕಿಳಿಸಿ ಒಳ್ಳೆಯ ಫೈಟ್ ಕೊಡಬೇಕು ಅಂತ ನಿರ್ಧಾರ ಗೊತ್ತಾಗ್ತಾ ಇದೆ. ಅರಸೀಕೆರೆಯಿಂದ ಸಂತೋಷಿ ಟಿಕೆಟ್ ಮಿಸ್ ಆಗಿದೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಎರಡನೇ ಪಟ್ಟಿಯಲ್ಲಿ ಹೊಸ ಪ್ರಯೋಗ ಅಲ್ಲಿ ನೋಡ್ತಾ ಇದ್ದೀವಿ, ಅಚ್ಚರಿ ಅಭ್ಯರ್ಥಿಗಳು ಟಿಕೆಟ್ ಮಿಸ್ ಆಗಿರೋದನ್ನು ನೋಡ್ತಾ ಇದ್ದರೆ ಯಾವ ಲೆಕ್ಕಾಚಾರದ ಮೇಲೆ ಎರಡನೇ ಪಟ್ಟಿ ಫೈನಲ್ ಆಗಿರ್ಬೋದು, ಮಾನದಂಡಗಳೇನಿರ್ಬೋದು ಅಂತ? ಪ್ರಭು, ಬಿಜೆಪಿ ಮೊದಲ ಅಭ್ಯರ್ಥಿಗಳ ಪಟ್ಟಿ 189 ಕ್ಷೇತ್ರಗಳಿಗೆ ಏನು ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಸಂಪೂರ್ಣವಾಗಿ ಯಡಿಯೂರಪ್ಪನವರ ಕೈ ಮೇಲಾಗಿತ್ತು. 100 ಹೆಚ್ಚು ಸೀಟುಗಳಲ್ಲಿ ಟಿಕೆಟ್ಗಳನ್ನ ಕೊಡಿಸುವಂತ ಪ್ರಯತ್ನವನ್ನ ಯಡಿಯೂರಪ್ಪನವರು ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಆ ಪಟ್ಟಿಯಿಂದಲೇ ಗೊತ್ತಾಗತ್ತೆ. ಯಾಕೆಂದ್ರೆ ಅಲ್ಲಿರುವಂತಹ ಎಲ್ಲ ಹೆಸರುಗಳು ಕೂಡ ಯಡಿಯೂರಪ್ಪನವರ ಹಿಂಬಾಲಕರದ್ದೇ. ಆದ್ರೆ ಸಂತೋಷ್ ಅವ್ರದ್ದು ಆ ಒಂದು ಪಟ್ಟಿಯಲ್ಲಿ ಕೈವಾಡ ಎದ್ದು ಕಾಣಿಸ್ಲಿಲ್ಲ. ಯಾಕೆಂದ್ರೆ 100 ಹೆಚ್ಚು ಹೊಸಮುಖಗಳಿಗೆ ಈ ಬಾರಿ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ. ಸಂಘ ಪರಿವಾರದ ಹಿನ್ನೆಲೆ ಇರುವಂತವರು, ಉತ್ತಮ ಶಿಕ್ಷಣವನ್ನ ಪಡೆದಂತವರು, ಭ್ರಷ್ಟಾಚಾರ ರಹಿತವಾದಂತ ಆರೋಪಗಳನ್ನ ಇರುವಂತವರು, ಅಂದ್ರೆ ಯಾವುದೇ ಆರೋಪಗಳು ಇಲ್ಲದೆ ಇರುವಂತವರನ್ನ 100 ಹೊಸ ಮುಖಗಳು ಮತ್ತೆ ಯಂಗ್ಸ್ಟರ್ಸ್ ಯುವ ಮುಖಗಳಿಗೆ ಆದ್ಯತೆಯನ್ನ ಕೊಡಲಾಗತ್ತೆ, ಸಂತೋಷ್ ಅವರ ಕೈ ಮೇಲಾಗತ್ತೆ ಅನ್ನುವಂತ ಲೆಕ್ಕಾಚಾರಗಳಿತ್ತು. ಆದ್ರೆ ಅದೆಲ್ಲವೂ ಕೂಡ ಉಲ್ಟ ಆಗತ್ತೆ. ಸಂತೋಷ್ ಅವರ ಕೈ ಸಂಪೂರ್ಣವಾಗಿ ಕುಸಿಯುತ್ತೆ, ಯಡಿಯೂರಪ್ಪನವರ ಕೈ ಸಂಪೂರ್ಣವಾಗಿ ಮೇಲ್ ಬರುತ್ತೆ. 100 ಹೆಚ್ಚು ಟಿಕೆಟ್ ಗಳನ್ನ ಪಡೆದುಕೊಳ್ಳುವಲ್ಲಿ ಯಡಿಯೂರಪ್ಪನವರು ಯಶಸ್ವಿ ಆಗ್ತಾರೆ. ಈಗ ಎರಡನೇ ಪಟ್ಟಿ ಬಿಡುಗಡೆ ಆಗಿದೆ. ಎರಡನೇ ಪಟ್ಟಿಯಲ್ಲಿ 23 ಅಭ್ಯರ್ಥಿಗಳ ಹೆಸರುಗಳನ್ನ ಅಧಿಕೃತವಾಗಿ ನಿನ್ನೆ ರಾತ್ರಿ ಘೋಷಣೆ ಮಾಡಲಾಗಿದೆ. 224 ಕ್ಷೇತ್ರಗಳಲ್ಲಿ ಈಗ 189 ಹಾಗೆ 23 ರಾತ್ರಿ ಘೋಷಣೆಯಾದಂತಹ ಕ್ಷೇತ್ರಗಳನ್ನ ಸೇರಿಸಿ ಒಟ್ಟು 212 ಕ್ಷೇತ್ರಗಳು ಈಗ ಸಂಪೂರ್ಣವಾಗಿ ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಇನ್ನ ಉಳಿದಿರುವಂತಹ 12 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಬಹುತೇಕವಾಗಿ ಇವತ್ತು ರಾತ್ರಿ ಮತ್ತೊಂದು ಪಟ್ಟಿ ಕೂಡ ರಿಲೀಸ್ ಆಗತ್ತೆ ಅನ್ನುವಂತ ಒಂದು ಮಾಹಿತಿಗಳು ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇದೆ. ಎರಡನೇ ಪಟ್ಟಿಯಲ್ಲಿ ನಿರೀಕ್ಷೆಗಳಿತ್ತು, ಯಾರನ್ನ ಕೈ ಬಿಡಬಹುದು, ಯಾರ ಮೇಲೆ ಆರೋಪಗಳು ಬಂದಿದೆ ಅಂತವರನ್ನ ಕೈ ಬಿಡಲಾಗತ್ತೆ ಅನ್ನುವಂಥದ್ದು. ಮೊದಲ ಪಟ್ಟಿಯಲ್ಲಿ ಮಾಡಾಳು ವಿರೂಪಾಕ್ಷಪ್ಪ ಅವರ ಹೆಸರನ್ನ ಅಲ್ಲಿ ಮಾಡಾಳು ಟಿಕೆಟ್ ಅನ್ನ ಘೋಷಣೆ ಮಾಡಿರಲಿಲ್ಲ. ಆದ್ರೆ ಈಗ ಎರಡನೇ ಪಟ್ಟಿಯಲ್ಲಿ ಚನ್ನಗಿರಿ ಕ್ಷೇತ್ರದಲ್ಲಿ ಈಗ ಮಾಡಾಳು ವಿರೂಪಾಕ್ಷಪ್ಪನವರ ಹೆಸರನ್ನ ಕೈ ಬಿಡಲಾಗಿದೆ. ಶಾಸಕರಾಗಿದ್ದಂಥವರು ಲೋಕಾಯುಕ್ತ ಟ್ರ್ಯಾಪ್ನಲ್ಲಿ ಅವರ ಪುತ್ರ ಸಿಕ್ಕಿದ ನಂತರ
ಅವ್ರ ಮೇಲೆ ಗುರುತರವಾದಂತಹ ಆರೋಪಗಳು ಬಂದು ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಜೊತೆಗೆ ಪಕ್ಷ ಸರ್ಕಾರ ಎರಡಕ್ಕೂ ಕೂಡ ಮುಜುಗರ ಆಗಿತ್ತು ಮಾಡಾಳು ವಿರೂಪಾಕ್ಷಪ್ಪನವರ ಪ್ರಕರಣ. ಹಾಗಾಗಿ ಅಲ್ಲಿ ಸಹಜವಾಗಿ ಮಾಡಾಳು ವಿರೂಪಾಕ್ಷಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ. ಅಲ್ಲಿ ಶಿವಕುಮಾರ್ ಅನ್ನುವಂತಹ ಹೊಸ ಮುಖವನ್ನ ತಂದು ಈಗ ಅಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹಾಗೆ ಮಾಯಕೊಂಡದಲ್ಲಿ ಲಿಂಗಣ್ಣ ಅವರಿಗೆ ವಯಸ್ಸಾಗಿತ್ತು, ವಯಸ್ಸಾದ ಕಾರಣಕ್ಕಾಗಿ ಅಲ್ಲಿ ಬಸವರಾಜ ನಾಯ್ಕ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಇನ್ನೊಂದು ಕಡೆ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಉತ್ತರದಲ್ಲಿ ರವೀಂದ್ರನಾಥ್ ಅವ್ರಿಗೆ ಟಿಕೆಟ್ ಕೊಡ್ಬೇಕಾಗಿತ್ತು, ಅವರು ಕಣದಿಂದ ಹಿಂದಕ್ಕೆ ಸರಿದ್ರು. ಸಂಪೂರ್ಣ ರಾಜಕಾರಣದಿಂದಲೇ ನಾನು ಹಿಂದಕ್ಕೆ ಸರಿತೇನೆ ಅಂತ ಹೇಳಿ ಅವರು ಘೋಷಣೆ ಮಾಡಿದ ನಂತರ ಅಲ್ಲಿ ರವೀಂದ್ರನಾಥ್ ಅವರ ಬದಲಿಗೆ ನಾಗರಾಜು ಲೋಕಿಕೆರೆ ನಾಗರಾಜ್ ಅವ್ರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಲ್ಲೇನು ಸಮಸ್ಯೆ ಇರಲಿಲ್ಲ, ರವೀಂದ್ರನಾಥ್ ಅವರು ವಯಸ್ಸಾಗಿದೆ ಅನ್ನುವಂತ ಕಾರಣವನ್ನ ಬಿಟ್ರೆ ಬೇರೆ ಆರೋಪಗಳೇನು ರವೀಂದ್ರನಾಥ್ ಅವರ ಮೇಲೆ ಇರಲಿಲ್ಲ. ಆದ್ರೆ ಹಾವೇರಿನಲ್ಲಿ ತುಂಬಾನೇ ಸಾಕಷ್ಟು ಆರೋಪಗಳು ಬಂದಿತ್ತು ಅಲ್ಲಿರುವಂತಹ ಅಲಿ ಶಾಸಕ ಓಲೇಕರ್ ಅವರ ಮೇಲೆ. ನೆಹರು ಓಲೇಕರ್ ಅವರು ಮೊದಲ ಬಾರಿ ಗೆದ್ದಂತ ಸಂದರ್ಭದಲ್ಲಿ ಉತ್ತಮ ಕೆಲಸಗಳನ್ನ ಮಾಡಿದ್ರು, ಅಭಿವೃದ್ಧಿಯನ್ನ ಮಾಡಿದ್ರು ಅನ್ನುವಂತ ಹೆಸರಿತ್ತು. ಆದ್ರೆ ಈ ಬಾರಿ ಗೆದ್ದ ನಂತರದಲ್ಲಿ ಅವರ ಮೇಲೆ ಗುರುತರವಾದಂತಹ ಆರೋಪಗಳು ಬಂದವು. ಗುತ್ತಿಗೆ ವಿಚಾರದಲ್ಲಿ ಅವರು ಸಾಕಷ್ಟು ಹಣವನ್ನ ಸಾರ್ವಜನಿಕರ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೋರ್ಟ್ ನಲ್ಲಿ ಕೇಸ್ ಬರುತ್ತೆ, ಕೋರ್ಟ್ ಶಿಕ್ಷೆಯನ್ನ ಪ್ರಕಟ ಮಾಡುತ್ತೆ. ಆದ್ರೂ ಕೂಡ ಬಿಜೆಪಿ ಅವರನ್ನ ಉಚ್ಚಾಟನೆ ಮಾಡುವಂತಹ ಪ್ರಯತ್ನಗಳನ್ನ ಮಾಡೋದಿಲ್ಲ. ಕ್ಷೇತ್ರದಲ್ಲಿ ಇಂಥವರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ವಿನೂತನ ಅಭಿಯಾನಗಳು ಅಲ್ಲಿ ಶುರುವಾಗತ್ತೆ. ನಿರಂತರವಾಗಿ ಕ್ಷೇತ್ರದಲ್ಲಿ ಹೋರಾಟಗಳು ಕೂಡ ಅಲ್ಲಿ ನಡೆಯುತ್ತೆ. ಹಾಗಾಗಿ ಮತ್ತೆ ಅಲ್ಲಿ ಟಿಕೆಟ್ ಓಲೇಕರ್ ಅವರಿಗೆ ಕೊಟ್ರೆ ಪಕ್ಷಕ್ಕೆ ಮುಜುಗರ ಆಗತ್ತೆ, ಮತ್ತೆ ಅಲ್ಲಿ ಗೆಲ್ಲುವಂತಹ ಲಕ್ಷಣಗಳನ್ನು ಕೂಡ ನಾವು ಕಳೆದುಕೊಳ್ಬೇಕಾಗತ್ತೆ ಅನ್ನುವಂತ ಕಾರಣಕ್ಕೆ ಓಲೇಕರ್ ಅವ್ರಿಗೆ ಟಿಕೆಟ್ ಅನ್ನ ಅಲ್ಲಿ ಮಿಸ್ ಮಾಡಲಾಗಿದೆ. ಸೊ ಹಾಗಾಗಿ ಅಲ್ಲಿ ಗವಿಸಿದ್ದಪ್ಪ ಅವ್ರಿಗೆ ಟಿಕೆಟ್ ಅನ್ನ ಹೊಸಮುಖ ಗವಿಸಿದ್ದಪ್ಪ ಅವ್ರಿಗೆ ಟಿಕೆಟ್ ಅನ್ನ ಅಲ್ಲಿ ಕೊಡಲಾಗಿದೆ. ಕಲಘಟಗಿಯಲ್ಲಿ ಸಿ ಎಸ್ ನಿಂಬಣ್ಣ ಅವ್ರಿಗೆ ವಯಸ್ಸಾಗಿತ್ತು, ಮತ್ತೆ ಅವರು ಕ್ಷೇತ್ರದಲ್ಲಿ ಓಡಾಡಿ ಪಕ್ಷವನ್ನ ಸಂಘಟನೆ ಮಾಡಿ ಪ್ರಚಾರದಲ್ಲಿ ಭಾಗಿಯಾಗಿ ಜನರನ್ನ ಮತದಾರರನ್ನ ಸೆಳೆಯುವ ಶಕ್ತಿಯನ್ನ ಕಳ್ಕೊಂಡಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಚೆಬ್ಬಿ ಅವರು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷವನ್ನ ತೊರೆದು ದೆಹಲಿಯಲ್ಲೇ ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಬಿಜೆಪಿಯನ್ನ ಸೇರ್ಪಡೆಯಾಗಿತ್ತು. ಯಾಕಂದ್ರೆ ಸಂತೋಷ್ ಲಾಡ್ ಮತ್ತೆ ಚೆಬ್ಬಿ ಅವರ ನಾಗರಾಜ್ ಚೆಬ್ಬಿ ಅವರ ನಡುವೆ ಕೋಲ್ಡ್ ವಾರ್ ನಡೆದಿತ್ತು ಕಲಘಟಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ. ಒಂದು ಕಡೆ ಚಬ್ಬಿ ಅವರ ಪರವಾಗಿ ಡಿ ಕೆ ಶಿವಕುಮಾರ್ ವಕಾಲತ್ತನ್ನ ವಹಿಸಿದ್ರೆ ಸಂತೋಷ್ ಲಾಡ್ ಅವರ ಪರ ಸಿದ್ದರಾಮಯ್ಯ ನಿಂತಿದ್ರು. ಹಾಗಾಗಿ ಅಗ್ಗ ಜಗ್ಗಾಟ ಆಯ್ತು. ಕೊನೆಯವರೆಗೂ ಕೂಡ ಚರ್ಚೆಗಳಾದ್ವು. ಹೈಕಮಾಂಡ್ ಮಟ್ಟದಲ್ಲಿ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಕೈ ಮೇಲಾಗತ್ತೆ, ಸಂತೋಷ್ ಲಾಡ್ ಅವರಿಗೆ ಟಿಕೆಟ್ ಅಲ್ಲಿ ಸಿಗತ್ತೆ. ಆ ಒಂದು ಅಸಮಾಧಾನದಿಂದ ಚಬ್ಬಿ ತಕ್ಷಣವೇ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನ ಸಲ್ಲಿಸ್ತಾರೆ, ಬಿಜೆಪಿ ಪಕ್ಷವನ್ನ ಸೇರ್ಪಡೆಯಾಗಿದ್ರು. ಈಗ ಕಲಘಟಗಿಯಲ್ಲಿ ಅವರೇ ಬಿಜೆಪಿ ಉರಿಯಾಳಾಗಿ ಕಣಕ್ಕಿಳಿತಾ ಇದ್ದಾರೆ, ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸೊ ಬೈಂದೂರಿನಲ್ಲಿ ಸುಕುಮಾರ್ ಶೆಟ್ಟರಿಗೆ ಅಂತಹ ಕೆಟ್ಟ ಹೆಸರುಗಳೇನು ಇರಲಿಲ್ಲ, ಆರೋಪಗಳು ಕೂಡ ಅವ್ರ ಮೇಲೆ ಇರಲಿಲ್ಲ. ಆದ್ರೆ ವಯಸ್ಸಾಗಿತ್ತು, ಅವರು ಕೂಡ ಕ್ಷೇತ್ರದಲ್ಲಿ ಓಡಾಡೋದಕ್ಕೆ ಕಷ್ಟ. ಮತ್ತೆ ನೀವು ಕ್ಷೇತ್ರ ಸಂಚಾರ ಮಾಡದೇ ಇದ್ರೆ ಮತದಾರರನ್ನ ಓಲೈಕೆ ಮಾಡೋದು ಕೂಡ ಕಷ್ಟ ಅನ್ನುವಂತ ಕಾರಣಕ್ಕೆ ಅಲ್ಲಿ ಗುರುರಾಜ್ ಅವರಿಗೆ ಟಿಕೆಟ್ ಅನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಸೊ ಹೀಗಾಗಿ ಮೂಡಿಗೆರೆಯಲ್ಲಿ ಎಂ ಪಿ ಕುಮಾರಸ್ವಾಮಿ ಅವ್ರ ಮೇಲೆ ಕೂಡ ಕೆಲವು ಆರೋಪಗಳು ಪದೇ ಪದೇ ಬರ್ತಾ ಇದ್ರು. ಸ್ತ್ರೀ ವಿಚಾರದಲ್ಲಿರ್ಬೋದು, ಮಹಿಳೆಯರ ವಿಚಾರದಲ್ಲಿರ್ಬೋದು, ಜೊತೆಗೆ ದೌರ್ಜನ್ಯ ವಿಚಾರಗಳು, ಹಾಗೆ ಚೆಕ್ ಬೌನ್ಸ್ ಪ್ರಕರಣಗಳು ಕೂಡ ಅವ್ರ ಮೇಲೆ ಬಂದ್ವು. ಅದು ಈಗಾಗಲೇ ಕ್ಲಿಯರ್ ಕೂಡ ಆಗಿದೆ. ಆದ್ರೂ ಕೂಡ ಮತ್ತೆ ಮುಜುಗರ ಎದುರಿಸ್ಬೇಕಾಗತ್ತೆ. ಪದೇ ಪದೇ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ತಾ ಇದ್ವಿ, ಈ ಬಾರಿ ಹೊಸ ಮುಖಕ್ಕೆ ಅಲ್ಲಿ ಅವಕಾಶವನ್ನ ಮಾಡ್ಕೊಡೋಣ ಅನ್ನುವಂತ ನಿಟ್ಟಿನಲ್ಲಿ ದೀಪಕ್ ದೊಡ್ಡಯ್ಯ ಅವ್ರಿಗೆ ಈಗ ಮೂಡಿಗೆರೆಯಲ್ಲಿ ಟಿಕೆಟ್ ಅನ್ನ ಕೊಡಲಾಗಿದೆ. ಎಂ ಪಿ ಕುಮಾರಸ್ವಾಮಿ ಅವ್ರಿಗೆ ಟಿಕೆಟ್ ಅನ್ನ ನಿರಾಕರಣೆ ಮಾಡಲಾಗಿದೆ. ಇಲ್ಲಿಯವರೆಗೂ ಕೂಡ ಬಿಜೆಪಿಯ ನಿಷ್ಠಾವಂತ ಶಾಸಕರಾಗಿ ಮತ್ತೆ ಕಾರ್ಯಕರ್ತರಾಗಿ ಎಂ ಪಿ ಕುಮಾರಸ್ವಾಮಿ ಅವರು ಕೂಡ ದುಡಿದ್ರು. ಯಾಕೆಂದ್ರೆ ಕ್ಷೇತ್ರ ಮಟ್ಟದಲ್ಲಿ ಒಳ್ಳೆಯ ಹೆಸರು ಕೂಡ ಅವ್ರಿಗೆ ಇತ್ತು. ಪ್ರತಿಯೊಬ್ಬರನ್ನ ಅವರು ಮನೆಗಳನ್ನ ಅವರು ತಲುಪ್ತಾ ಇತ್ತು ಎಂ ಪಿ ಕುಮಾರಸ್ವಾಮಿ ಅವರು. ಈಗ ಅಲ್ಲಿ ಟಿಕೆಟ್ ಮಿಸ್ ಆಗಿರೋದ್ರಿಂದ ಸಹಜವಾಗಿ ಮತ್ತೆ ಅಲ್ಲಿ ಬಿಜೆಪಿ ಕ್ಷೇತ್ರವನ್ನ ಕಳೆದುಕೊಳ್ಳುವಂತ ಆತಂಕ ಏನಾದ್ರೂ ಎದುರಾಗತ್ತಾ ಅನ್ನುವಂಥದ್ದು ಮುಂದೆ ನೋಡ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಎಂ ಪಿ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಒಡನಾಟವನ್ನ ಇಟ್ಕೊಂಡಿದ್ರು. ಆದ್ರೆ ಸಿಟಿ ರವಿ ಮತ್ತೆ ಕುಮಾರಸ್ವಾಮಿ ಅವರ ನಡುವೆ ಕೋಲ್ಡ್ ವಾರ್ ಹಿಂದಿನಿಂದಲೂ ಕೂಡ ನಡೆದಿತ್ತು. ಜಿಲ್ಲಾ ರಾಜಕಾರಣದ ವಿಚಾರದಲ್ಲಿ ಎಂ ಪಿ ಕುಮಾರಸ್ವಾಮಿ ಅವರು ತಮ್ಗೆ ಸಹಕಾರವನ್ನ ಕೊಡ್ತಾ ಇಲ್ಲ, ಅವರು ತಮ್ಮ ವಿರುದ್ಧವಾಗಿಯೇ ನಿಲ್ತಾ ಇದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಸಿಟಿ ರವಿ ಹಾಗೆ ಕುಮಾರಸ್ವಾಮಿ ಅವರ ನಡುವೆ
ನಿರಂತರವಾಗಿ ಫೈಟ್ ನಡೀತಾ ಇತ್ತು. ಮತ್ತೆ ಸಚಿವ ಸಂಪುಟ ವಿಸ್ತರಣೆಯಾದಂತಹ ಸಂದರ್ಭದಲ್ಲಿ ತಮಗೆ ಸಚಿವ ಸ್ಥಾನ ಸಿಗದಾಯ ಮಾಡ್ತಾ ಇದ್ದಾರೆ ಸಿ ಟಿ ರವಿ ಅನ್ನುವಂತ ಕಾರಣಕ್ಕೆ ಸಿ ಟಿ ರವಿ ಅವರ ಮೇಲೂ ಕೂಡ ಎಂ ಪಿ ಕುಮಾರಸ್ವಾಮಿ ಅವರ ಆರೋಪಗಳಿದ್ವು. ಹಾಗಾಗಿ ಇಬ್ಬರ ನಡುವಿನ ಒಂದು ಗುದ್ದಾಟದಲ್ಲಿ ಸಿ ಟಿ ರವಿ ಮತ್ತೆ ಎಂ ಪಿ ಕುಮಾರಸ್ವಾಮಿ ಅವರ ಗುದ್ದಾಟದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸಿ ಟಿ ರವಿ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಒತ್ತಡವನ್ನು ತಂದು ಬಲ ಪ್ರದರ್ಶನವನ್ನ ಮಾಡಿ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಅನ್ನ ತಪ್ಪಿಸುವಲ್ಲಿ ಅವರು ಇಲ್ಲಿ ಸಫಲರಾಗಿದ್ದಾರೆ. ಹಾಗಾಗಿ ಈ ಬಾರಿ ಕ್ಷೇತ್ರ ಹೇಗಾಗತ್ತೆ ಅನ್ನುವಂಥದ್ದು ಚುನಾವಣೆಯ ನಂತರದಲ್ಲೇ ನೋಡ್ಬೇಕಾಗತ್ತೆ. ಎಂ ಪಿ ಕುಮಾರಸ್ವಾಮಿ ಅವರು ಕೂಡ ಈಗ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಕಡೆ ಎರಡೂ ಕಡೆ ಆಪ್ಷನ್ ಇದೆ. ಕುಮಾರಸ್ವಾಮಿ ಅವರಿಗೆ ಗೆಲ್ಲುವಂತಹ ಮುಖ ಅನ್ನುವಂಥದ್ದು, ಕಾಂಗ್ರೆಸ್ ಕೂಡ ಮೂಡಿಗೆರೆಯಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ. ಜೆ ಡಿ ಎಸ್ ಕೂಡ ಇನ್ನು ಅಲ್ಲಿ ಬಿಬಿ ನಿಂಗಯ್ಯ ಅವರು ಇದ್ದಾರೆ ಮೂಡಿಗೆರೆಯಲ್ಲಿ, ಆದ್ರೆ ಅವರಿಗೆ ಕೊಡ್ಬೇಕಾ ಅಥವಾ ಎಂ ಪಿ ಕುಮಾರಸ್ವಾಮಿ ಅವ್ರಿಗೆ ಕೊಡಬಹುದಾ ಅನ್ನುವಂತ ಲೆಕ್ಕಾಚಾರದಲ್ಲಿ ಬಂಧನದಲ್ಲಿದ್ದಾರೆ. ಹಾಗಾಗಿ ಟಿಕೆಟ್ ಅಂತಿಮವಾಗಿ ಎರಡು ಪಕ್ಷಗಳಲ್ಲಿ ಒಂದರಲ್ಲಿ ಸಿಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಕೆಲವು ಆರೋಪಗಳನ್ನ ಬಂದಿರೋದ್ರಿಂದ ಸಹಜವಾಗಿ ಮುಜುಗರ ಆಗತ್ತೆ ಅನ್ನುವಂತ ಒಂದು ಸಂದೇಶವನ್ನ ಮುಂದಿಟ್ಕೊಂಡು ಜನರಿಗೆ ಇಲ್ಲಪ್ಪ ನಾವು ಭ್ರಷ್ಟಾಚಾರದ ಆರೋಪಗಳು ಮತ್ತೆ ಅವ್ರ ಮೇಲೆ ಗುರುತರವಾದಂತಹ ಆರೋಪಗಳು ಮತ್ತೆ ಪಕ್ಷಕ್ಕೆ ಧಕ್ಕೆ ತಂದಂತಹ ವಿಚಾರಗಳು ನಮ್ಮ ಗಮನಕ್ಕೆ ಬಂದಿದ್ರಿಂದ ಈ ಬಾರಿ ಅಂತವ್ರಿಗೆ ನಾವು ಟಿಕೆಟ್ ಕೊಡ್ತಾ ಇಲ್ಲ, ಈಗ ಹೊಸ ಮುಖಗಳಿಗೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೀವಿ ಅನ್ನುವಂತ ಒಂದು ಸಂದೇಶವನ್ನ ಜನರಿಗೆ ನೀಡೋದಕ್ಕೆ ಇಲ್ಲಿ ಟಿಕೆಟ್ಗಳನ್ನ ಈ ಬಾರಿ ಹಾಲಿ ಶಾಸಕರಿಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ.